ಅವರು ನಮ್ರತಾ ಅವರು ಒಂದು ಸ್ವಲ್ಪ ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಸೇಫ್ ಗೇಮ್ ನಡೆಯಲ್ಲ ಅಲ್ಲಿ. ಓಪನಾಗಿ ಹೇಳಬೇಕು, ಓಪನಾಗಿ ಮಾತಾಡಬೇಕು, ಏನೇ ಇದ್ದರೂ ಸ್ಟ್ಯಾಂಡ್ ತೊಗೋಬೇಕು. ಇಲ್ಲಿ ಒಂದೊಂದು ಸತಿ ನವಿ ವಿನಯ್ ಏನರ ಹೇಳಿದ ತಕ್ಷಣ ಸಂಗೀತ ಅವರೇ ಇದು ಮೈಂಡ್ ಇದಾಗ್ಬಿಡುತ್ತೆ, ಫ್ಲಕ್ಚುಯೇಟ್ ಆಗಿಬಿಟ್ಟಿದೆ. ಹಂಗಂದಮೇಲೆ ನಮ್ರತಾ ಅವ್ರದ್ದನ್ನ ಮೈಂಡ್ ಕೆಡಿಸೋದು ತುಂಬ ಈಸಿ. ಅವ್ರಿಗೊಂದು ಕಂಫರ್ಟೇಬಲ್ ಜಾಗ ಬೇಕಾಗಿತ್ತು, ಹಾಗಾಗಿ ಅವರು ಆ ಜಾಗದಲ್ಲಿದ್ದಾರೆ. ಸೊ ಸ್ವಲ್ಪ ಅವರು ಆ ಜಾಗದಿಂದ ಬಂದಾಗ ನಮ್ರತಾ ಅವರು ಬರಬೇಕು. ನಮ್ರತಾ ಅವ್ರು ಬಂದರೆ 100% ಅವರನ್ನು ಉಳ್ಕೋತಾರೆ. ಯಾಕಂದರೆ ಅವರು ಮಾತಾಡಬೇಕಾದ್ರೆ ಎಷ್ಟು ನೀಟಾಗಿದೆ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ ಮಾತು. ಸೊ ಆ ಮಾತುಗಳಲ್ಲಿ ಒಂದು ವ್ಯಾಲ್ಯೂ ಇದ್ದಾಗ ಅವರು ವಿನ್ನರ್ ಆಗೋ ಎಲ್ಲ ಕ್ವಾಲಿಟೀಸ್ ಇದೆ ಅವ್ರಿಗೆ. ಅದೇ ಸ್ನೇಹಿತು ಮತ್ತು ವಿನಯ್ ಅವ್ರನ್ನ ಫುಲ್ ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದಾರೆ. ಅದು ಬಿಟ್ಟು ಬಂದಾಗ ಮೇ ಬಿ ಅವರು ಬರ್ಬೋದು, ಮುಂದೆ ಬರ್ಬೋದು. ಆ ಟೂ ಫೇಸಸ್ ಕಾಣಿಸ್ತಿದೆ ನನಗೆ ನಮ್ರತಂದು. ಆ ಟೂ ಫೇಸಸ್ ಬಿಟ್ಟು ಒಂದು ರಿಯಲ್ ಫೇಸ್ ಬಂದಾಗ ಶಿ ವಿಲ್ ಬಿ ರಾಕಿಂಗ್ ಫಾರ್ ಎವರ್. ಇಲ್ಲ ಬಿಗ್ ಬಾಸ್ ಮನೇಲಿ ಅಷ್ಟೇ ಇಲ್ಲ, ಹೊರಗಡೆ ಬಂದ್ರೂ ಅವ್ರು ರಾಕ್ ಮಾಡ್ತಾರೆ. ಯಾಕಂದರೆ ಕ್ಯಾರಿ ಮಾಡೋದು ಗೊತ್ತು, ಶೋಕೇಸ್ ಪೀಸ್ ಅಲ್ಲದೆ ಅವರಲ್ಲಿ ಟ್ಯಾಲೆಂಟ್ ಇದೆ. ಅದನ್ನು ಒಳ್ಳೆ ರೀತಿ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದು ನನ್ನ.